ಸೊ ಎಸ್ ಇಟ್ ಈಸ್ ಟರ್ಮಿನಲ್. ಸೊ ಇಲ್ಲಿ ನೋಡ್ಬೋದು ಫಸ್ಟಿಗೆ ಖಾಲಿ ಅಂತ ಇದೆ, ಖಾಲಿ ಆಟ್ ಖಾಲಿ ಅಂತ ಇದೆ. ಸೊ ಅಂದರೆ ಇದು ಸ್ಟ್ಯಾಂಡರ್ಡ್ ಯೂಸರ್. ಸೊ ಸ್ಟ್ಯಾಂಡರ್ಡ್ ಯೂಸರು ಇದು ನನ್ನ ಯೂಸರ್ ನೇಮ್. ಸೊ ಅಂಡರ್ ಸ್ಕೋರ್ ಅಂದರೆ ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಯೂಸರ್ ಸಿಂಬಲ್. ಸೊ ನಿಮಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕಮೆಂಟ್ ಬಂದು ಐ ಎಫ್ ಕಾನ್ ಫಿಗ್, ಅಂದರೆ ನಿಮ್ಮ ಒಂದು ನೆಟ್ವರ್ಕನ್ನು ಚೆಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಕಾನ್ FIG fig. ಸೊ ನೋಡ್ಬೋದು ಬ್ಯಾಶ್ ಕಮೆಂಟ್ ಇಸ್ ನಾಟ್ ಫೌಂಡ್, ಬಿಕಾಸ್ ಈ ಒಂದು ಕಮೆಂಟ್ನ ಯೂಸ್ ಮಾಡೋದಕ್ಕೆ ನಿಮಗೆ ರೂಟ್ ಯೂಸರ್ನ ಪರ್ಮಿಷನ್ ಬೇಕಾಗತ್ತೆ. ಸೊ ರೂಟ್ ಯೂಸರ್ ಪರ್ಮಿಷನ್ ಹೆಂಗೆ ತೊಗೊಳೋದು? ಸೊ ಜಸ್ಟ್ ಟೈಪ್ ಸುಡು ದೆನ್ ಐ ಎಫ್ ಕಾನ್ ವಿಗ್ FIG fig ಆ್ಯಂಡ್ ಇಟ್ ಎಂಟರ್. ನಿಮ್ಮ ಒಂದು ಅಡ್ಮಿನಿಸ್ಟ್ರೇಟ್ರಿ ಪಾಸ್ವರ್ಡ್ ಕೇಳುತ್ತೆ, ಅಡ್ಮಿನಿಸ್ಟ್ರೇಟ್ರಿ ಪಾಸ್ವರ್ಡ್ ಹಾಕಿ ಆ್ಯಂಡ್ ಹಿಟ್ ಎಂಟರ್. ಸೊ ನೋಡ್ಬೋದು ಬೂಮ್ ಬಂದಾಯಿತು ಇಲ್ಲಿ. ಸೊ ನಿಮ್ಮ ಒಂದು ಈಥ್ನೆಟ್ ಅಂದರೆ ಇಂಟರ್ನೆಟ್ನ ಐ ಪಿ ಅಡ್ರೆಸ್ ಇಲ್ಲಿದೆ. ಸೊ ದಿಸ್ ಈಸ್ ಯುವರ್ ಇಂಟರ್ನೆಟ್ ಐ ಪಿ ಅಡ್ರೆಸ್. ಇದು ಕೂಡ ನಿಮ್ಮ ಒಂದು ಲೋಕಲ್ ಐ ಪಿ ಅಡ್ರೆಸ್. ಸೊ ಲೋಕಲ್ ಐ ಪಿ ಅಡ್ರೆಸ್ ಅಂದರೆ ನಿಮ್ಮ ಮನೆಯ ಲೋಕಲ್, ನನ್ನ ಒಂದು ಮನೆಯ ಲೋಕಲ್ ಐ ಪಿ ಅಡ್ರೆಸ್, ನಿಮ್ಮ ಮನೆಯ ಲೋಕಲ್ ಐ ಪಿ ಅಡ್ರೆಸ್ ಎರಡು ಸೇಮ್. ಸೊ ಎಸ್ ಇದು ಕ್ಲಿಯರ್. ಸೊ ಇದಾದ ಮೇಲೆ ನೆಕ್ಸ್ಟ್ ಕಮಾಂಡ್ ಏನಪ್ಪ ಅಂತಂದರೆ ಪಿ ಡಬ್ಲ್ಯೂ ಡಿ, ದ್ಯಾಟ್ ಮೀನ್ಸ್ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಸೊ ಎಂಟರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಡೈರೆಕ್ಟ್ರಿನಲ್ಲಿ ಇದ್ದೀರಾ ಅಂತ. ಸೊ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಖಾಲಿ. ಸೊ ನೀವು ಹೋ ತೋರಿಸ್ಬಿಡ್ತೀನಿ. ಸೊ ಈ ಒಂದು ಡೈರೆಕ್ಟ್ರಿಯ ಹೋಮ್ ಡೈರೆಕ್ಟ್ರಿಯ ಇಲ್ಲಿ ಖಾಲಿ ಅಂತ ಒಂದು ಫೋಲ್ಡರ್ ವೆರಿ ಹೈಸ್ ಡೆಸ್ಕ್ಟಾಪ್ನಲ್ಲಿ ನೋಡ್ಬೋದು ಹೋಮ್ ದೆನ್ ಅದಾದಮೇಲೆ ಖಾಲಿ. ಇದರ ಅರೆ ಬಾಬಾ, ಇಲ್ಲಿ ಡೆಸ್ಕ್ಟಾಪ್ನಲ್ಲಿ ಖಾಲಿ ಅಂತ ಫೋಲ್ಡರ್ ಇದೆ. ಸೊ ನೀವು ಆ ಫೋಲ್ಡರ್ನಲ್ಲಿ ಹೋಗಿ ಸದ್ಯಕ್ಕೆ ಇರೋದು. ಸೊ ಈ ಥರ ಟರ್ಮಿನಲ್ನ ಚೆಕ್ ಮಾಡೋದಕ್ಕೆ ಯಾವ ಒಂದು ಕಮೆಂಟ್ ಯೂಸ್ ಮಾಡ್ತಿರಲ್ಲ. ಸೊ ಇದು ಸೆಕೆಂಡ್ ಕಮೆಂಟ್. ಮತ್ತು ಥರ್ಡ್ ಕಮೆಂಟ್ ಬಂದು ನಿಮ್ಮ ಒಂದು ಡೈರೆಕ್ಟ್ರಿನ ಚೇಂಜ್ ಮಾಡೋದು. ಸೊ ಯಾವ ರೀತಿ ಡೈರೆಕ್ಟ್ರಿನ ಚೇಂಜ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ಒಂದು ಸಿಂಪಲ್ ಕಮಾಂಡ್ ಇದೆ, ಸಿ ಡಿ ಸ್ಪೇಸ್. ನಿಮ್ಮ ಒಂದು ಯಾವ ಡೈರೆಕ್ಟ್ರಿಗೆ ಹೋಗಬೇಕು ಆ ಡೈರೆಕ್ಟ್ರಿ ಡಿ ಇ ಎಸ್ ಕೆ ಟ್ಯಾಬ್ ಹೊಡೆದ್ರೆ ನಿಮಗೆ ಆ ಒಂದು ಸ್ಪೆಲ್ಲಿಂಗ್ ಆಟೋಮೆಟಿಕ್ ಬಂದುಬಿಡುತ್ತೆ. ಆ್ಯಂಡ್ ಹಿಟ್ ಎಂಟರ್. ಸೊ ನೋಡ್ಬೋದು ಇಲ್ಲಿ ಮೇಲೆ ಖಾಲಿ ಎಟ್ ಖಾಲಿ. ಸೊ ನಾನು ಮಾರ್ಕ್ ಮಾಡ್ತೀನಿ, ಖಾಲಿ ಎಟ್ ಖಾಲಿ ಡಾಲರ್ ಸಿಂಬಲ್ ಇದೆ, ಅದರ ಮುಂದೆ ಪಿ ಡಬ್ಲ್ಯೂ ಡಿ ಕಮಾಂಡ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಅಂತ ಬಂತು. ಸೊ ಬ್ಲೂ ಕಲರ್ನಲ್ಲಿ ಬಂದಿರಬೇಕು ಅದು. ಸೊ ಬ್ಲೂ ಕಲರಲ್ಲಿ ಬಂದಿದೆ. ಸೊ ಅಂದರೆ ನೀವು ಖಾಲಿ ಆ ಡೈರೆಕ್ಟ್ರಿ ಐ ಮೀನ್ ಡೆಸ್ಕ್ಟಾಪ್ ಡೈರೆಕ್ಟ್ರಿಯಲ್ಲಿ ಇದ್ದಾರೆ. ಸೊ ದೆನ್ ನೆಕ್ಸ್ಟ್ ಮತ್ತೆ ಪಿ ಡಬ್ಲ್ಯೂ ಡಿ ಹಾಕಿದ್ರೆ ನೋಡ್ಬೋದು ಡಿಫ್ರೆನ್ಸ್ ನೋಡ್ಬೋದು, ಸ್ಲ್ಯಾಶ್ ಡೆಸ್ಕ್ಟಾಪ್ ಅಂತ ಬಂದಾಯಿತು. ಸೊ ಸ್ಲ್ಯಾಶ್ ಡೆಸ್ಕ್ಟಾಪಲ್ಲಿ ನೀವು ಇವಾಗ ಸದ್ಯಕ್ಕೆ ಇದ್ದೀರಾ. ಸೊ ದಿಸ್ ಈಸ್ ಒನ್ ಕಮೆಂಟ್. ಸೊ ಇದಾದಮೇಲೆ ಮೂರನೇ ಕಮೆಂಟ್ ಏನು ಬರುತ್ತಪ್ಪ ನಿಮಗೆ, ಹೆಂಗೆ ನಾನು ಡೈರೆಕ್ಟ್ರಿ ಅಂತ ಹಿಂದೆ ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ತಪ್ಪಿ ನಾನು ಈ ಡೆಸ್ಕ್ಟಾಪ್ ಅನ್ನೋ ಡೈರೆಕ್ಟ್ರಿಗೆ ಬೈ ಮಿಸ್ ಆಗಿ ಬಂದುಬಿಟ್ಟೆ. ಸೊ ಅದನ್ನು ಬ್ಯಾಕ್ ಬರೋದಕ್ಕೂ ಒಂದು ಸಿಂಪಲ್ ಕಮಾಂಡ್ ಇದೆ. ಸೊ ಸಿ ಡಿ ಸ್ಪೇಸ್ ಬಿಟ್ಟು ಡಬಲ್ ಡಾಟನ್ನು ಹೊಡೆದು ಎಂಟ್ರಿ ಹೊಡೆದ್ರೆ ನೀವು ಆ ಒಂದು ಡೈರೆಕ್ಟ್ರಿಯಿಂದ ವಾಪಸ್ ಬರ್ತೀರ. ಸೊ ನನ್ನ ನೆಕ್ಸ್ಟ್ ಹಿಟ್ ಎಂಟರ್, ಮತ್ತು ಪಿ ಡಬ್ಲ್ಯೂ ಡಿ ಕಮಾಂಡ್ ಹಾಕಿ ಎಂಟ್ರಿ ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಬಂದಿದೆ, ಇಲ್ಲಿ ಸ್ಲ್ಯಾಶ್ ಡೆಸ್ಕ್ಟಾಪ್ ಇಲ್ಲ, ಇಲ್ಲಿಯೂ ಸ್ಲ್ಯಾಶ್ ಡೆಸ್ಕ್ಟಾಪ್ ಇಲ್ಲ. ಸೊ ನಾನು ಇವಾಗ ಖಾಲಿ ಐ ಮೀನ್ ಆ ಡೈರೆಕ್ಟ್ರಿಯಿಂದ ಹೊರಗಡೆ ಬಂದಾಯಿತು. ಸೊ ದೆನ್ ಇದಾದ ಮೇಲೆ ಟರ್ಮಿನಲಲ್ಲಿ ತುಂಬ ಟೆಕ್ಸ್ಟ್ ಆಯಿತು, ಇವಾಗ ತುಂಬ ಟೆಕ್ಸ್ಟ್ ಬಂದುಬಿಡ್ತು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟೆಕ್ಸ್ಟ್ ಬಂದಾಯಿತು. ಸೊ ಹೌ ಟು ಕ್ಲಿಯರ್ ದಿಸ್, ಹೌ ಟು ಕ್ಲಿಯರ್ ದಿಸ್? ಸೊ ಸಿಂಪಲ್, ಸಿ ಎಲ್ ಇ ಎ ಆರ್ ಅಂತ ಹೊಡೆದು ಎಂಟರ್ ಹೊಡ್ರಿ. ಸೊ ಬೂಮ್, ಎಲ್ಲ ಟೆಕ್ಸ್ಟ್ ಕ್ಲಿಯರ್ ಆಯಿತು. ಸೊ ಈ ಥರ ನಿಮ್ಮ ಒಂದು ಟರ್ಮಿನಲ್ನಲ್ಲಿರುವಂತಹ ಎಲ್ಲ ಟೆಕ್ಸ್ಟನ್ನು ನೀವು ಕ್ಲಿಯರ್ ಮಾಡ್ಬೋದು. ಸೊ ದೆನ್ ಇದಾದಮೇಲೆ ದ ಫೇಮಸ್ ಕಮೆಂಟ್, ಸೊ ಲೀಸ್ಟ್ ಫೈಲ್ಸ್ ಅಂದರೆ ಎಲ್ ಎಸ್. ಸೊ ಎಲ್ ಎಸ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಡೈರೆಕ್ಟ್ರಿನಲ್ಲಿ ಎಷ್ಟು ಫೈಲ್ಸ್ಗಳಿರುತ್ತೆ, ಫೋಲ್ಡರ್ಸ್ ಇರುತ್ತೆ, ಆ ಎಲ್ಲ ಫೋಲ್ಡರ್ಸ್ನ ಇದು ಲೀಸ್ಟ್ ಮಾಡುತ್ತೆ. ಸೊ ನೋಡ್ಬೋದು ಈ ಖಾಲಿ ಅನ್ನೋ ಫೋಲ್ಡರ್ನಲ್ಲಿ ಡೆಸ್ಕ್ಟಾಪ್ ಅಂತ ಒಂದು ಫೋಲ್ಡರ್ ಇದೆ, ಮತ್ತು ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಇದೆ, ಡೌನ್ಲೋಡ್ಸ್ ಅಂತ ಒಂದು ಫೋಲ್ಡರ್ ಇದೆ, ಮ್ಯೂಸಿಕ್ ಅಂತ ಇದೆ, ಪಿಕ್ಚರ್ಸ್ ಅಂತ ಇದೆ, ಪಬ್ಲಿಕ್ ಅಂತ ಇದೆ, ಟ್ಯಾಂಪ್ಲೆಟ್ಸ್ ಅಂತ ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಯಾವ ರೀತಿ ನೀವು ಒಂದು ಇದನ್ನು ಕ್ರಿಯೇಟ್ ಮಾಡ್ತೀರಾ, ಫೋಲ್ಡರನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ಅದಕ್ಕೂ ಒಂದು ಸಿಂಪಲ್ ಕಮಾಂಡ್ ಇದೆ, ಮೇಕ್ ಡಿ ಐ ಆರ್ ಎಮ್ ಕೆ ಡಿ ಐ ಆರ್ ಮೇಕ್ ಡೈರೆಕ್ಟ್ರಿ ಸ್ಪೇಸ್ ಬಿಟ್ಟು ಫೋಲ್ಡರ್ನ ನೇಮನ್ನು ಕೊಡಿ. ಸೊ ನಾನು ಕೊಡ್ತೀನಿ ಟಿ ಎಕ್ಸ್ ಟಿ ಟೆಕ್ಸ್ಟ್. ಸೊ ನೋಡ್ಬೋದು ಕ್ರಿಯೇಟ್ ಆಗಿರುತ್ತೆ. ಸೊ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ? ಸೊ ಡಿ ಪಿ ಡಬ್ಲ್ಯೂ ಡಿ ಹೊಡೆದು ನಾನು ಎಂಟ್ರಿ ಹೊಡ್ತೀನಿ. ಸೊ ಹೋಮ್ ಡೈರೆಕ್ಟ್ರಿಯಲ್ಲಿ ಖಾಲಿ ಅನ್ನೋ ಫೋಲ್ಡ್ರಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಹೋಮ್ ಡೈರೆಕ್ಟ್ರಿ ಅಲ್ಲಿ ಹೋಗ್ಬಿಟ್ಟು
ಹೋಗ್ಬಿಟ್ಟು ಹೋಗ್ತೀನಿ, ಒಂದು ನಿಮಿಷ. ಸೊ ಅದು ಲೋಡ್ ಆಗತ್ತೆ. ಸೊ ಎಸ್, ಇವಾಗ ಖಾಲಿ ಅನ್ನೋ ಫೋಲ್ಡರ್ನಲ್ಲಿ ಅದು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಟೆಸ್ಟ್ ಅಂತ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿದೆ. ಸೊ ಟೆಕ್ಸ್ಟ್, ಸೊ ನಾನು ಇದೇ ಒಂದು ಡೈರೆಕ್ಟ್ರಿನ ನಾನು ಡೆಸ್ಕ್ಟಾಪಲ್ಲಿ ಹೆಂಗೆ ನಾನು ಕ್ರಿಯೇಟ್ ಮಾಡಲಿ ಬ್ರೋ ಅಂತ ಕೇಳೋವರಿಗೆ, ಸೊ ಇಲ್ಲಿ ಈ ಥರ ನೀವು ಕ್ರಿಯೇಟನ್ನು ಮಾಡ್ಬೋದು ಡೆಸ್ಕ್ಟಾಪಲ್ಲಿ ನಿಮ್ಮ ಒಂದು ಫೋಲ್ಡರ್ಸ್ನ. ಅರೆ ಯಾರು ಓಪನ್ ಹೋದ? ಹಾಂ ಎಸ್. ಸೊ ಟರ್ಮಿನಲಿಗೆ ಬಂದ್ರೆ ಮತ್ತೆ ವಾಪಸ್ ಟರ್ಮಿನಲಿಗೆ ಬಂದಾದಮೇಲೆ ಏನು ಮಾಡೋಕ್ಕೆ ಹೋಗಬೇಡಿ, ಸಿ ಡಿ ನಿಮ್ಮ ಒಂದು ಡೈರೆಕ್ಟ್ರಿಯ ನೇಮನ್ನು ಹೊಡೀರಿ, ಹಿಟ್ ಎಂಟರ್. ದೆನ್ ಇಲ್ಲಿ ಎಂ ಕೆ ಡಿ ಐ ಆರ್ ಸ್ಪೇಸ್ ನಿಮ್ಮ ಒಂದು ಡೈರೆಕ್ಟ್ರಿಯ ಹೆಸರು ಟೆಸ್ಟ್ ಒನ್ ಆ್ಯಂಡ್ ಹಿಟ್ ಎಂಟರ್. ಸೊ ನೋಡ್ಬೋದು ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಆಗಿರುತ್ತೆ, ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನೋಡ್ಬೋದು ಟೆಸ್ಟ್ ಒನ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಈ ಫೋಲ್ಡರ್ ಕ್ರಿಯೇಟ್ ಮಾಡೋದು ಗೊತ್ತಾಯಿತು. ಸೊ ಈ ಒಂದು ಫೋಲ್ಡರನ್ನು ರಿಮೂವ್ ಹೆಂಗೆ ಮಾಡ್ತೀರಾ, ರಿಮೂವ್ ಹೆಂಗೆ ಮಾಡ್ತೀರಾ? ಸೊ ನಾನು ಎಲ್ ಎಸ್ ಹೊಡ್ತೀನಿ ಇಲ್ಲಿ. ಸೊ ನೋಡ್ಬೋದು ಡೆಸ್ಕ್ಟಾಪಲ್ಲಿ ವಾದಿ ಡಾಟ್ ಟಿ ಎಕ್ಸ್ ಟಿ ಅಂತ ಒಂದು ಫೈಲ್ ಇದೆ, ಟೆಕ್ಸ್ಟ್ ಅಂತ ಟೆಸ್ಟ್ ಒನ್ ಅಂತ ಒಂದು ಫೈಲ್ ಫೋಲ್ಡರ್ ಅದ. ಸೊ ನಾನು ರಿಮೂವ್ ಮಾಡೋದಕ್ಕೆ ಆರ್ ಎಮ್ ಡಿ ಐ ಆರ್ ಸ್ಪೇಸ್ ಟಿ ಇ ಎಸ್ ಟಿ ಒನ್ ಅನ್ನೋದನ್ನು ನಾನು ಕ್ಲಿಕ್ ಮಾಡಿ ಎಂಟ್ರಿ ಹೊಡೆದ್ರೆ ಆ ಒಂದು ಫೋಲ್ಡರ್ ಡಿಲೀಟ್ ಆಗಿರುತ್ತೆ. ಸೊ ನೋಡ್ಬೋದು ಎಲ್ ಎಸ್ ಹೊಡೆದು ನಾನು ಮತ್ತೆ ಲೀಸ್ಟ್ ಫೈಲ್ಸ್ ಹೊಡಿತೀನಿ. ನೋಡಿದ್ರೆ ಇಲ್ಲಿ ಒಂದೇ ಒಂದು ಫೈಲ್ ಬಂದಿದೆ. ಸೊ ಸೊ ನೋಡ್ಬೋದು ಡಿಲೀಟ್ ಆಯಿತು, ಇಲ್ಲಿ ಫೋಲ್ಡರ್ ಇತ್ತು ಡಿಲೀಟ್ ಆಯಿತು. ಸೊ ದಿಸ್ ಈಸ್ ಅ ಸಿಂಪಲ್ ಟೆಕ್ನಿಕ್ ಟು ಡಿಲೀಟ್ ಫೋಲ್ಡರ್ಸ್. ಸೊ ಅದಾದ ಮೇಲೆ ನಿಮಗೆ